ಈ ಸರ್ಕಾರ ಬಂದು ಈ ತಿಂಗಳು 18ಕ್ಕೆ ಒಂದು ವರ್ಷ ತುಂಬಿದೆ. ಇಲ್ಲಿನ ದೂರನ್ನ ತಾಂಡು ಡೆಲ್ಲಿಗೆ ಹೋಯ್ತಾರೆ. ನಾವು GST ಕೊಡ್ತೀವಿ, ನಮಗೆ ಹಣವನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದ ಈ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಡೆಲ್ಲಿ ದೊರೆಗಳ ಹತ್ರ ಹೋಯ್ತಾರೆ, ಸುಪ್ರೀಂ ಕೋರ್ಟ್ ಹೋಯ್ತಾರೆ. ನೀವು ಬೆಂಗಳೂರು ಜನರ ತೆರಿಗೆ ಕಟ್ಟಿ ನೀವೇನಾಗ್ತೀರಾ, ತೆರಿಗೆಯನ್ನ ಕಟ್ತಕ್ಕಂತ ಜನಕ್ಕೆ ನೀವೇನ್ ಕೊಟ್ಟಿದ್ದೀರಾ, ಚೊಂಬನ್ನ ಕೊಟ್ಟಿದ್ರಾ ನೀವು ಬೆಂಗಳೂರು ನಗರದ ಜನಕ್ಕೆ ಅಂತಕ್ಕಂಥದ್ದ ನಾನು ನೇರವಾಗಿ ಆಪಾದನೆಯನ್ನ ಮಾಡ್ತೇನೆ. ಕಾಂಗ್ರೆಸ್ ಇರ್ತಕ್ಕಂತ ಕೆಲವು ಕ್ಷೇತ್ರಗಳಿಗೆ ಬೆಂಗಳೂರಿಗೆ ನೀವು ಅನುದಾನವನ್ನ ಕೊಡ್ತೀರಿ. ಬಿಜೆಪಿಯಿಂದ ಗೆದ್ದಿರ್ತಕ್ಕಂತ ಶಾಸಕರುಗಳು ಮತ್ತು ಜನ ವಾಸ ಮಾಡ್ತಕ್ಕಂತ ಕ್ಷೇತ್ರಗಳಿಗೆ ಏನ್ ಕೊಟ್ಟಿದ್ರಾ, ಇಡೀ ಬೆಂಗಳೂರು ಸಂಪೂರ್ಣ ಇವತ್ತು ಅಭಿವೃದ್ಧಿಯಿಂದ ಕುಂಠಿತವಾಗಿದೆ. ಮಳೆಗಾಲ ಪ್ರಾರಂಭ ಆಗಿದೆ, ಒಂದೊಂದು ಮೊಳಕಾಲು ಇವತ್ತು ರಸ್ತೆಗಳಲ್ಲಿ ಗುಂಡೆಗಳನ್ನ ಕಾಣ್ತಾ ಇದ್ದೇವೆ. ಕುಡಿಯ ನೀರಿನ ಸಮಸ್ಯೆ, ಸ್ವತಂತ್ರ ಬಂದಾಗಿದ್ದ ಈ ಪರಿಸ್ಥಿತಿ ಯಾವತ್ತು ಬೆಂಗಳೂರಿಗೆ ಮತ್ತು ಈ ರಾಜ್ಯಕ್ಕೆ ಬಂದಿರಲಿಲ್ಲ. ಬೆಂಗಳೂರು ವಿಚಾರವಾಗಿ ಮಾತಾಡ್ತೇನೆ. ನೀವು ಒಂದು ಕಡೆ ಎಲೆಕ್ಟ್ರಿಕ್ ಬಿಲ್ನ 4 ರೂಪಾಯಿ 25 ಪೈಸೆ ಇದ್ದ 7 ರೂಪಾಯಿ ಮಾಡಿದ್ರಿ, ಅದಕ್ಕೆ 100 ಪಟ್ಟು 300 ಪಟ್ಟಲ್ಲ 300 ಪಟ್ಟು ಜಾಸ್ತಿ ಮಾಡ್ತಕ್ಕಂಥಗೆ ತಾವತ್ತನ್ನ ಕೊಟ್ರಿ. ಕಂದಾಯದಲ್ಲಿ ನೀವು ಹೆಚ್ಚನೆ ಮಾಡಿದ್ದೀರಾ, ಹಾಲಿನ ದರ ಹೆಚ್ಚನೆ ಮಾಡಿದ್ದೀರಾ, ಆದ್ರೆ ಬೆಂಗಳೂರಿನ ಜನಕ್ಕೆ ತಾವೇನು ಮಾಡ್ತಾ ಇರ್ತಕ್ಕಂಥದ್ದು ಮೋಸ ಅಲ್ವಾ? ನೀವು ನಮ್ಮ ಡೆಲ್ಲಿನಲ್ಲಿ ಇರ್ತಕ್ಕಂಥ ಪ್ರಧಾನ ಮಂತ್ರಿಗಳನ್ನ ಕೇಳ್ತೀರಿ, ಸುಪ್ರೀಂ ಕೋರ್ಟ್ ಹೋಯ್ತೀರಾ, ನಮ್ಗೆ ನ್ಯಾಯ ಕೊಡಿ ಅಂತಕ್ಕಂತ ಹೇಳ್ತೀರಾ? ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ ಬಯಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಬರೀ ಕಾಂಗ್ರೆಸ್ನವ್ರು ಮಾತ್ರ ತಮ್ಗೆ ಓಟ್ ಆಗಿರ್ತಕ್ಕಂಥದ್ದು, ಇದನ್ನ ಈಗ ತಾನೇ ಈ ಕಾರ್ಯಕ್ರಮಕ್ಕೆ ಆಗಿಸ್ತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸದಸ್ಯರ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರನ್ನ ಸ್ವಾಗತವನ್ನ ಬಯಸ್ತೇನೆ. ತಕ್ಷಣ ಬೆಂಗಳೂರು ಜನರ ನ್ಯಾಯ ಕೊಡಬೇಕು. ಎಲ್ಲೆಲ್ಲಿ ರಸ್ತೆ ಗುಂಡಿಗಳು ಮುಚ್ಚೆ ಬಿದ್ದಿದೆ, ಪಕ್ಷ ನಿಮ್ ಕೈಲಿ ಆಗೋದಿಲ್ಲ. ಮಳೆಗಾಲ ಭಾರತ್ ಮಾತಾಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಅಸಮರ್ಪಕ ಕಾಂಗ್ರೆಸ್ ಸರ್ಕಾರಕ್ಕೆ ದುರಾಡಳಿತದ ಕಾಂಗ್ರೆಸ್ ಸರ್ಕಾರಕ್ಕೆ, ಬ್ರ್ಯಾಂಡ್ ಬೆಂಗಳೂರನ್ನ ಬ್ಯಾಟ್ ಬೆಂಗಳೂರು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಮತ್ತೊಂದು ಕಡೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಯಾವುದೇ ಹಾಸ್ಪಿಟ್ಲ್ ಹೋಗಿ ಟ್ಯಾಬ್ಲೆಟ್ ಇಲ್ಲ, ಯಾವುದೇ ಹಾಸ್ಪಿಟ್ಲ್ ಹೋಗಿ ಸಿಬ್ಬಂದಿ ಕೊರತೆ ಇದೆ. ಕಳೆದ 3 ತಿಂಗಳಿಂದ ಸಿಬ್ಬಂದಿಗೆ ಹಣ ಕೊಡೋದಕ್ಕೂ ಮಹಾನಗರ ಪಾಲಿಕೆನಲ್ಲಿ ಹಣ ಇಲ್ಲತಕ್ಕಂಥ ಒಂದು ಪರಿಸ್ಥಿತಿಯನ್ನ ಈ ಕೆಟ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಬಹುಶಃ ನಾವೆಲ್ಲ ಮುಚ್ಚುತ್ತೇವೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ನಮ್ ಕೈಲಿ ಕೆಲಸ ಮಾಡಕ್ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾವು ಹೋದಂತ ಸಂದರ್ಭದಲ್ಲಿ ಅವರ ನೋವನ್ನ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇವತ್ತಿಲ್ಲಿರ್ತಕ್ಕಂಥ ಶಾಲೆಗಳಿರ್ಬೋದು ಯಾವ ಸ್ಥಿತಿಗೆ ಬಂದಿದೆ, ಅದಕ್ಕೆ ಕಳೆದ ಒಂದು ವರ್ಷದಿಂದ ಈ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ಸರ್ಕಾರ ಏನಿದೆ, ಈ ಒಂದು ಅಷ್ಟು ಕೆಟ್ಟ ಭ್ರಷ್ಟ ಸರ್ಕಾರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಮಾಡ್ತೇನೆ. ಇವತ್ತು ಏನು ಕಾಂಟ್ರಾಕ್ಟರ್ಗಳಿದ್ದಾರೆ, ಇವತ್ತು ಅವರ ಕಣ್ಣಲ್ಲಿ ನೀರೆಲ್ಲ ಬರ್ತಾ ಇರ್ತಕ್ಕಂಥದ್ದು ರಕ್ತ ಬರ್ತಾ ಇದೆ. ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿ ಮಾಡೋದಕ್ಕೆ ಯಾರು ಇವತ್ತು ಬರ್ತಾ ಇಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವೊಂದ್ ಕೈಗೆ ಸುಣ್ಣವನ್ನ ಕೊಡ್ತಕ್ಕಂಥದ್ದು, ಒಂದ್ ಕೈಗೆ ಬೆಣ್ಣೆಯನ್ನ ಕೊಡ್ತಕ್ಕಂಥದ್ದು, ತಾವೇನ್ ಮಾಡ್ತಾ ಇದ್ದೀರಾ? ಇದು ಬೆಂಗಳೂರು ನಗರದ ಜನ ಇದನ್ನ ಸಹಿಸೋದಿಲ್ಲ. ತಕ್ಷಣ ಬೆಂಗಳೂರು ಇವತ್ತೇನು ಬೆಂಗಳೂರು ಈ ನಾಡನ್ನ ಕಟ್ಟಿದ ಕೆಂಪೇಗೌಡರು ಏನಿದ್ದಾರೆ, ಇವತ್ತು ಈ ಬೆಂಗಳೂರು ಒಟ್ಟಾಗಿ ಇರ್ಬೇಕು ಅಂತಕ್ಕಂಥದ್ದನ್ನ ನೀವು ಇವತ್ತೇನು ವಿಭಾಗ ಮಾಡೋದಕ್ಕೆ ಹೋಗಿದ್ದೀರಾ? ಬೆಂಗಳೂರು ಒಟ್ಟು ಬೆಂಗಳೂರಿಗೆ ಚುನಾವಣೆ ನಡಿಬೇಕು, ನಾವು ಚುನಾವಣೆಗೆ ನಡೀತೀವಿ. ಭಾರತೀಯ ಜನತಾ ಪಕ್ಷದ ನಮ್ಮ ಮುಖಂಡಗಳು ಕಾರ್ಯಕರ್ತರುಗಳು ನಾವು ನಡೀತೀವಿ, ತಕ್ಷಣ ಚುನಾವಣೆ ಮಾಡಲಿ ಅಂತ ಅಂದ್ಬಿಟ್ಟು ಆಗ್ರಹ ಮಾಡ್ತೇನೆ. ಬೆಂಗಳೂರಿನ ಜನಕ್ಕೆ ನ್ಯಾಯವನ್ನ ಕೊಡಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾರ್ಪಡ್ತೇನೆ. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.